ಸರ್ ಭರತನಾಟ್ಯಂಗೂ ಕ್ಯಾಬ್ರೆಗೂ ಏನು ವ್ಯತ್ಯಾಸ ಅಂತ ಅದಕ್ಕೆ ಬೀಚಿ ಹೇಳ್ತಾರೆ ಭರತನಾಟ್ಯಂ ಕಲಿಯೋದು ಕಷ್ಟ ಕ್ಯಾಬ್ರೆ ಮರೆಯೋದು ಕಷ್ಟ ಅಂತ ಸರ್ ಇದು ನಿಮ್ಮ ಸ್ನೇಹಿತನಿಂದ ಆಗ್ತದೆ ಕೆಲಸ ಅಂತ ಬೀಚಿಗೆ ಪಿತ್ತ ನೆತ್ತಿಗಿರುತ್ತೆ ಸರ್ ಬೋಟ್ ಕಾಲಲ್ಲಿ ಓದಿತೀನಿ ನಿಮಗೆ ಏನು ಬರ್ದಿನ ತೆಗೆದು ನೋಡು ಅಂತ ನನಗೆ ಹೆಣ್ಮಗ ಯಾವಾಗ ಇವ್ರ ಉತ್ತರ ನೀನ್ ಸ್ನೇಹಿತನಿಂದ ಆಗ್ತದೆ ಆಗ್ತದೆ ಹೌದು ಬೀಚಿಗೆ ಕುಡಿತಾ ಇದ್ರು ಎಷ್ಟು ಕುಡಿತಾ ಇದ್ರು ಅಂದ್ರೆ ಅವ್ರು ಹೇಳ್ತಾರೆ ಭಾನುವಾರ 16 ಬಾಟಲ್ ಬಿಯರು ಅದಾದ ಒಂದು ಫುಲ್ ಬಾಟಲ್ ಕುಡಿಯೋರು ಫುಲ್ ಬಾಟಲ್ ವಿಸ್ಕಿ 100 ಅಮ್ಮ ಸೊ ಏನ್ ಮಾಡಿದ್ರು ಬಹಳ ಅದ್ಭುತವಾಗಿ ಮಾಡೋರು ಹಿ ಲಿವ್ಡ್ ಹಿಸ್ ಲೈಫ್ ಕಿಂಗ್ ಸೈಜ್ ಕಿಂಗ್ ಸೈಜ್ ಸ್ನೇಹಿತರೆ ಆತ್ಮೀಯರೇ ನಮಸ್ತೆ ನನಗೆ ಒಂದು ಅದ್ಭುತವಾದ ಒಂದು ಸ್ಥಳಕ್ಕೆ ಒಂದು ಜಾಗಕ್ಕೆ ಬಂದಿದ್ದೀನಿ ಒಂದು ರೀತಿ ಜ್ಞಾನ ಭಂಡಾರಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಹೌದು ನಿಮ್ಗೆ ಈಗಾಗಲೇ ಗೊತ್ತಾಗಿರಬೇಕು ಆದರೆ ನಾನೊಂದು ಪುಟ್ಟ ಪೀಠಿಗೆ ಕೊಟ್ಟು ನಾನು ಈ ಒಂದು ವಿಡಿಯೋ ಟೂರ್ನ ಶುರು ಮಾಡ್ತೀನಿ ಸ್ನೇಹಿತರೆ ರಾಯಸಂ ಭೀಮಸೇನ ರಾವ್ ಅಂತಂದರೆ ಅನೇಕರಿಗೆ ಗೊತ್ತಾಗದೇ ಇರ್ಬೋದು ಆದರೆ ಬೀಚಿ ಅಂದ ತಕ್ಷಣ ಓಹ್ ನಮ್ಮ ಬೀಚಿಯವರು ಹಾಸ್ಯ ಬರಹಗಾರರು ಎಷ್ಟು ಚೆನ್ನಾಗಿ ಬರೀತಾರಲ್ಲ ಅಂತ ಎಲ್ರಿಗೂ ಅನ್ನಿಸ್ತಿರುತ್ತೆ ಹೌದು ಸ್ನೇಹಿತರೆ ನಾವೀಗ ಬೀಚಿಯವರ ಒಂದು ಪುಸ್ತಕ ಪ್ರಕಾಶನದ ಒಂದು ಸಂಸ್ಥೆಯಲ್ಲಿದ್ದೇವೆ ಅವರ ಪುಸ್ತಕದ ಕಲೆಕ್ಷನ್ ನೋಡಿ ಎಷ್ಟಿದೆ ಅದ್ಭುತವಾಗಿದೆ ನಾವು ಒಬ್ಬ ಅದ್ಭುತವಾದ ವ್ಯಕ್ತಿಯನ್ನು ಕೂಡ ಪರಿಚಯಿಸ್ತೀನಿ ಬೀಚಿಯವರ ಕುಟುಂಬಸ್ಥರೆ ಅದಕ್ಕೆ ಮೊದಲು ಬೀಚಿಯವರ ಸಾಹಿತ್ಯ ಅವರ ಮನಸ್ಸು ಹೇಗಿರುತ್ತೆ ಅನ್ನೋಕ್ಕೆ ಒಂದು ಪುಟ್ಟ ಉದಾಹರಣೆ ಕೊಟ್ಟು ಶುರು ಮಾಡ್ತೀನಿ ಬೀಚಿಯವರು ಉತ್ತರ ಭೂಪ ಅಂತ ಹೇಳಿ ಒಂದು ಪತ್ರಿಕೆಗೆ ಓದುಗರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವ ಒಂದು ಒಳ್ಳೆ ಅಂಕಣವನ್ನು ಲೇಖನವನ್ನು ಬರೀತಿದ್ರು ಅದಕ್ಕೆ ಒಬ್ಬ ಪ್ರಶ್ನೆ ಕೇಳಿರ್ತಾನೆ ಏನು ಅಂತಂದರೆ ಸರ್ ನಾನು MLA ಎಲೆಕ್ಷನ್ಗೆ ನಿಂತ್ಕೊಳ್ಳ ಇಲ್ಲ MP ಎಲೆಕ್ಷನ್ಗೆ ನಿಂತ್ಕೊಳ್ಳ ಇಲ್ಲ ಎರಡಕ್ಕೂ ನಿಂತ್ಕೊಂಡ್ಬಿಡ್ಲ ಅಂತ ಕೇಳ್ತಾನೆ ಆಗ ಬೀಚಿ ಬರೀತಾರೆ ನಾನು ಒಂದಕ್ಕೆ ನಿಂತ್ಕೊಂಡವ್ರನ್ನ ನೋಡಿದ್ದೀನಿ ಎರಡಕ್ಕೆ ನಿಂತ್ಕೊಂಡವ್ರನ್ನ ನೋಡಿಲ್ಲಪ್ಪ ಅಂತ ಅವ್ರು ಉತ್ತರ ಬರೀತಾರೆ ಅಂದರೆ ಅಷ್ಟು ಮೊನಚಾಗಿರುತ್ತೆ ಅವ್ರ ಮಾತು ಅವ್ರ ಬರವಣಿಗೆ ಎಲ್ಲರೂ ಇನ್ನೊಂದ್ಸಲ ಇನ್ನೊಂದು ಬರೀತಾರೆ ತಿಮ್ಮ ಅಂತ ಅವ್ರದ್ದು ಬಹಳ ಫೇವ್ರೇಟ್ ಕ್ಯಾರೆಕ್ಟ್ರು ಒಂದ್ಸಲ ಮೇಷ್ಟ್ರು ಬರ್ತಾರೆ ಶಾಲೆಗೆ ಇಡೀ ಒಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳನ್ನ ಕುರಿತು ಕೇಳ್ತಾರೆ ನೋಡ್ರ ನಾನು ನಿನ್ನೆ ಶಾಲೆ ಬಿಟ್ಟಮೇಲೆ ಮನೆಗೆ ಹೋಗ್ತಾ ಇರಬೇಕಾದ್ರೆ ಒಂದು ಕತ್ತೆಗೆ ಏಟಾಗಿ ಅದು ತುಂಬ ಅಳ್ತಾ ಇತ್ತು ನಾನು ಹೋಗಿ ಅದನ್ನು ಸಂತೈಸಿ ಉಪಚರಿಸಿದೆ ಇದು ಏನನ್ನ ತೋರಿಸತ್ರ ಸರಿ ಹೇಳ್ರು ಅಂತಾರೆ ಎಲ್ಲರೂ ಏನೋ ಉತ್ತರ ಕೊಡ್ತಾರೆ ನೋಡಿ ಸರ್ ಅದು ನಿಮ್ಮ ವಿಶಾಲ ಹೃದಯ ತೋರಿಸುತ್ತೆ ನಿಮ್ಮ ಮಾನವೀಯ ಗುಣ ತೋರಿಸುತ್ತೆ ಅಂತೆಲ್ಲ ತಿಮ್ಮನ್ ಕೇಳ್ತಾರೆ ತಿಮ್ಮ ನೀನ್ಯಾಕೋ ಸೈಲೆಂಟಾಗಿದೆಯಾ ನೀನು ಹೇಳು ಅಂತ ತಿಮ್ಮ ಹೇಳ್ತಾನೆ ಸರ್ ಅದು ನಿಮ್ಮ ಸಹೋದರ ಪ್ರೇಮ ತೋರಿಸುತ್ತೆ ಸರ್ ಅಂತ ಹೇಳಿಬಿಡ್ತಾನೆ ಅವನು ಅಂದರೆ ಈ ರೀತಿ ಬಹಳ ಮನುಚಾದಂತಹ ಕನ್ನಡ ಸಾಹಿತ್ಯದಲ್ಲಿ ಹಾಸ್ಯವನ್ನು ಬಹಳ ವಿಪುಲವಾಗಿ ಮೊಟ್ಟ ಮೊದಲ ಬಾರಿಗೆ ತಂದಂತಹ ಶ್ರೇಷ್ಠ ಸಾಹಿತಿ ನಮ್ಮ ರಾಯಸಂ ಭೀಮಸೇನ್ ರಾವ್ ಅಥವಾ ಬೀಚಿಯವರು ಎಸ್ ಬನ್ನಿ ಬೀಚಿ ಪ್ರಕಾಶನಕ್ಕೆ ನಿಮ್ಗೆ ಸ್ವಾಗತ ನೋಡಿ ಉಲ್ಲಾಸ್ ಬೀಚಿಯವರು ನಮಸ್ತೆ ಸರ್ ನಮಸ್ತೆ ನಮಸ್ಕಾರ ನಮಸ್ತೆ ನಾನು ಪರಮೇಶ್ವರ್ ಅವರ ಫಾಲೋನು ಮಾಡ್ತೀನಿ ಕಲಾ ಮಾಧ್ಯಮ ಅದ್ಭುತವಾದ ಯೂಟ್ಯೂಬ್ ಚಾನಲ್ಲು ಥ್ಯಾಂಕ್ ಯು ಅ ವೆರಿ ಪ್ಲೆಸೆಂಟ್ ಸರ್ಪ್ರೈಸ್ ಹಾಗೇನಿಲ್ಲ ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ ಅದರಲ್ಲೂ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಕನ್ನಡ ಪುಸ್ತಕಗಳನ್ನು ನಂಬಿಕೊಂಡು ಬದುಕೋದು ಕಷ್ಟ ಅನ್ನೋ ಸಂದರ್ಭದಲ್ಲಿ ಪುಸ್ತಕವನ್ನೇ ನಂಬ್ಕೊಂಡು ಬದುಕ್ತೀನಿ ಅಂತ ಅನ್ನುವ ಒಂದು ಅವರ ಬೀಚಿಯವ್ರ ಮಾತ್ರ ಹೇಳಬೇಕು ಅಂದರೆ ಒಂದು ರೀತಿ ಬಹಳ ಹಠ ಮಾಡಿಬಿಟ್ಟಿದ್ದಾರೆ ಸೊ ಸರ್ ಬಹಳ ಧನ್ಯವಾದ ಸಂತೋಷ ಕನ್ನಡಿಗರ ಪರವಾಗಿ ಅಭಿನಂದನೆ ಅಂತ ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಇಲ್ಲಿ ಒಂದ್ಸಲ ನಿಮ್ಮ ಬೀಚಿ ಪ್ರಕಾಶ ನಮ್ಗೆ ಒಂದ್ಸಲ ತೋರಿಸಿ ವಿವರಿಸಿ ಅಂತ ನನ್ನ ಮನವಿ ಸರ್ ನಾನು ಬೀಚಿಯವ್ರ ಮೊಮ್ಮಗ ಈ ಇನ್ಫ್ಯಾಕ್ಟ್ ನಾನು ಸಣ್ಣನ ಇದ್ದಾಗ ಬೀಚಿಯವ್ರನ್ನ ರಕ್ತ ಬರಂಗೆ ಹೊಡೆದೀನಿ ಹಾಂ ನಾನು ತೊಡೆ ಮೇಲೆ ಕೂತಾಗ ಅವಾಗ ಸುಮಾರು 6 ವರ್ಷ ಹಿಂಗೆ ಗೊತ್ತಲ್ಲ ಮೊಮ್ಮಕ್ಕಳು ಸಿ ಗ್ರ್ಯಾಂಡ್ ಪೇರೆಂಟ್ಸ್ ಟ್ರೂ ಪೇರೆಂಟ್ಸ್ ಅಂತಾರೆ ಹಿಂಗೆ ಆಟ ಆಡಬೇಕಾದ್ರೆ ಯಾವುದೋ ಇದರಲ್ಲಿ ಹಿಂಗೆ ಹೊಡೆದೆ ಝಳ ಝಳ ರಕ್ತ ಅವ್ರ ಬಿಳಿ ಜುಬ್ಬ ಕೆಂಪಕ್ಕಾಗೋಗ್ಬಿಟ್ಟಿತ್ತು ಓಹ್ ಅವತ್ತು ನಮ್ಮಲ್ಲಿ ಹಬ್ಬ ಪ್ರತಿಯೊಬ್ಬರಿಗೂ ಬಹಳ ಬೇಜಾರಾಯಿತು ಆಮೇಲೆ ಅವ್ರಿ ಮಕ್ಕಳು ತಾನೇ ಈ ಥರ ಕೆಲಸ ಮಾಡೋದು ಬಿಡು ಅಂತ ಹೇಳೋದು ಬೀಚಿಯವ್ರಿಗೆ ಪುಸ್ತಕ ಮತ್ತು ವಿದ್ಯೆ ಭಾಳ ಇಷ್ಟ ಅವ್ರಿಗೆ ಬೀಚಿ ಹೈಯೆಸ್ಟ್ ಕ್ವಾಲಿಫಿಕೇಶನ್ SLC ಆಮೇಲೆ ಓದಲಿಕ್ಕೆ ಆಗಿಲ್ಲ ಅವ್ರಿಗೆ ವಾರದನ ಊಟ ಮಾಡ್ಕೊಂಡು ಬೆಳೆದ್ರು ಟೆನ್ತ್ ಸ್ಟ್ಯಾಂಡರ್ಡ್ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಅವ್ರು ಹೇಳಿದಂಗೆ ಉತ್ತರ ಭೂಪ 1960 ಪ್ರಕಟಗೊಂಡಿರೋ ಪುಸ್ತಕ ಅದು ಅಯ್ಯೋ ಅಂದರೆ ಕರೆಕ್ಟಾಗಿ ಒಂದು 70 ವರ್ಷ ಆಯಿತು 60+ 62 ವರ್ಷ ಹೌದು ಸುಧಾ ವಾರಪತ್ರಿಕೆ ಜನನ ಆಗಬೇಕಾದ್ರೆ ಆವಾಗ MB ಸಿಂಗ್ ಅವ್ರು ಬಂದು ಬೀಚವ್ರು ಕೇಳ್ತಾರೆ ನೀವು ಹಿಂಗೆ ಬರ್ಕೊಡಿ ಜನರು ಪ್ರಶ್ನೆ ಕೇಳಿದಾಗ ಉತ್ತರ ಕೊಡಿ ಅಂತ ಅದೊಂದು 3000 ಕಲೆಕ್ಷನ್ ಇದೆ ಭಾಳ ಸ್ವಾರಸ್ಯಕರವಾದ ಕಲೆಕ್ಷನ್ 3000 ಪ್ರಶ್ನೆಗಳ ಉತ್ತರ ತಾವೊಂದು ಹೇಳಿದ್ರೆ ಇನ್ನೊಂದು ಒಬ್ರು ಕೇಳ್ತಾರಂತೆ ಸರ್ ಭರತನಾಟ್ಯಂಗೂ ಕ್ಯಾಬ್ರೆಗೂ ಏನು ವ್ಯತ್ಯಾಸ ಅಂತ
ಅದಕ್ಕೆ ಬೀಚಿ ಹೇಳ್ತಾರೆ ಭರತನಾಟ್ಯಂ ಕಲಿಯೋದು ಕಷ್ಟ ಕ್ಯಾಬ್ರೆ ಮರೆಯೋದು ಕಷ್ಟ ಅಂತ. ಬೀಚಿ ಅವರು 63 ಪುಸ್ತಕ ಬರೆದಿದ್ದಾರೆ. ಓ, ಇವತ್ತು ಅವ್ರ ಸಾಹಿತ್ಯ ಭಾಳ ರೆಲೆವೆಂಟ್. ಅವರು ಹಠ ಮಾಡಿ ಬರೆದಿಲ್ಲ. ನೀವು ಪ್ರತಿಯೊಂದು ಪುಸ್ತಕ ಭಾಳ ವಿಶೇಷವಾಗಿದೆ. ಸತ್ತವನ ಎದ್ದು ಬಂದಾಗ ಅನ್ನೋ ಪುಸ್ತಕ ಇದೆ, ಅದು ನಮ್ಮ ಚಿಕ್ಕಪ್ಪ ತೀರ್ಕೊಂಡಾಗ ನಮ್ಮ ಚಿಕ್ಕಪ್ಪ ಹೇಳೋರಂತೆ, ನೋಡು ನೀವು ಯಾಕೆ ಒಂದು ಡಿಟೆಕ್ಟಿವ್ ನಾವೆಲ್ ಯಾಕೆ ಬರಿಬಾರ್ದು ಅಂತ. ಅದಕ್ಕೆ ಸತ್ತವನ ಎದ್ದು ಬಂದಾಗ ಪತ್ತೆದಾರಿ ಕಾದಂಬರಿ, ಇದನ್ನ ಡಿಫೆಕ್ಟಿವ್ ನಾವೆಲ್ ಅಂತ ಕರೀತಾರೆ. ಡಿಟೆಕ್ಟಿವ್ ಅಲ್ಲ, ಡಿಫೆಕ್ಟಿವ್ ನಾವೆಲ್ಲ. ಯಾಕೆ? ಯಾಕಂದ್ರೆ ಇದರಲ್ಲಿ ಒಂದು ಮರ್ಡರ್ ಮಿಸ್ಟಿ ಈ ಕತೆ ಓದಬೇಕು, ಹೇಳಿದ್ರೆ ಸ್ವಾರಸ್ಯ ಹೋಗ್ಬಿಡುತ್ತೆ. ಕೊಂಡ್ಕೊಂಡು ಓದಿ ಪುಸ್ತಕನ, ಭಾಳ ಚೆನ್ನಾಗಿದೆ ಇದು. ಪ್ರತಿಯೊಂದು ಇದು ತಿಮಿಕ್ಷನರಿ ಅಂತ. ತಿಮಿಕ್ಷನರಿ ಅಂದರೆ ಬೀಚೋರ ಡಿಕ್ಷನರಿ ಇದು. ಇದು ಹ್ಯೂಮರ್ ಡಿಕ್ಷನರಿ. ಉದಾಹರಣೆಗೆ ಇದರಲ್ಲಿ ಬಿಡಿ ಅಂದ್ರೆ ಅರ್ಥ ಏನು? ದೇವರ ಊದುಬತ್ತಿ ಹಿಂಗೆ. ಅಯ್ಯೋ ಸರ್, ನಾಸ್ತಿಕ ನಾಸ್ತಿಕ ನಸ್ಯ ಮುಗಿಗೇರಿಸಿ ಅದೇ ಬೆರಳನ್ನು ಇಕದ ಮೇಲೆ ಸವರಿಕೊಳ್ಳುವರು. ಓ ಮೈ ಗಾಡ್, ಇದು ತಿಮ್ಮನ್ ಡಿಕ್ಷನರಿ. ತಿಮ್ಮ ನನ್ನಲ್ಲಿ ಹೋಗ್ಲೇ, ತಿಮ್ಮ ಅವ್ರು ಬಹಳ ಫೇವ್ರೇಟ್ ಕ್ಯಾರೆಕ್ಟ್ರು. ತಿಮಿಕ್ಷನರಿ ಇದು, ತಿಮ್ಮ ರಸಾಯನ ಅಂದ್ರೆ ನೋಡಿ ತಿಮಿಕ್ಷನರಿ. ಸಚಿತ್ರ ವಿಚಿತ್ರ, ತುಂಬ ಒಳ್ಳೆ ಪುಸ್ತಕ ಇದೆ ಕೂಡ. ಇದು ಬೀಚೋರ್ ಆಟೋಬಯೋಗ್ರಫಿ. ಓ, ನನ್ನ ಬಯೋಗ್ರಫಿ. ನನ್ನ ಬಯೋಗ್ರಫಿ ಪಾಟೀಲ್ ಪುಟ್ಟಪ್ಪ ಬರೀತಾರೆ, ಗಾಂಧಿ ಆಟೋಬಯೋಗ್ರಫಿಗಿಂತ ಬಹಳ ಪ್ರಾಮಾಣಿಕವಾಗಿದೆ ಅಂತ. ನಾರ್ಮಲಿ ಏನಾಗುತ್ತೆ, ಜನರು ಬಯೋಗ್ರಫಿ ಬರಿಬೇಕಾದ್ರೆ ಒಳ್ಳೇದನ್ನೇ ಬರೀತಾರೆ. ಇವರು ಪ್ರತಿಯೊಂದು ಬಹಳ ನೇರವಾಗಿ ಏನು ಮುಚ್ಚುಮರೆ ಇಲ್ಲದೆ ಬರೆದಿದ್ದಾರೆ. ಇನ್ಫ್ಯಾಕ್ಟ್ ನಾನೇ ಒಂದು 100 ಜನ ಭೇಟಿಯಾಗಿದ್ದೀನಿ, ಈ ಪುಸ್ತಕ 100 ಹೆಚ್ಚಿಗೆ ಬಾರಿ ಓದಿದ್ರು. ಅಷ್ಟು ಬಹಳ ಸ್ವಾರಸ್ಯಕರವಾಗಿದೆ. ಅಂಡ್ ಉತ್ತರ ಭೂಪ ಇಲ್ಲೇ ನೋಡಿ, ಉತ್ತರ ಭೂಪ ಇದೆ. ಪ್ರಶ್ನೆಗಳದ್ದು ತುಂಬ ಚೆನ್ನಾಗಿದೆ ಸರ್, ನಾನು ಒಂದೇ ಒಂದು ಓದ್ಬಿಡ್ತೀನಿ ಸರ್. ಖಂಡಿತ. ಹಾಂ, ಚುನಾವಣೆಯ ಕ್ಯಾನ್ವಾಸ್ ಮಾಡಲು ಬಂದಿದ್ದ ದೇಶಭಕ್ತರು ಈಗ ಏಕೆ ಕೈ ಮುಗಿಯುವುದಿಲ್ಲ? ಚುನಾವಣೆಯ ಕ್ಯಾನ್ವಾಸ್ ಮಾಡಲು ಬಂದಿದ್ದ ದೇಶಭಕ್ತರು ಈಗ ಏಕೆ ಕೈ ಮುಗಿಯುವುದಿಲ್ಲ? ಅದಕ್ಕೆ ಬೀಚಿಯವರು ಉತ್ತರ, ಬೆಳಗಾಯಿತು, ಇನ್ನು ದೀಪ ಯಾರಿಗೆ ಬೇಕು? ಅವ್ರ ಕೆಲಸ ಐತಿ, ಯಾರಿಗೆ ಬೇಕು? ಎಂತ ಒಳ್ಳೆ ಉತ್ತರ ಅಂದ್ರೆ, ಇದು ಉತ್ತರ ಭೂಪದ ಇದು ಬಹಳ ಒಳ್ಳೊಳ್ಳೆ ಬರ್ದು. ಆಟೋ ಬಗ್ಗೆ ಒಂದು ಕಾದಂಬರಿ ಬರ್ದು ಅಂತ ಇಲ್ಲ, ಆಟೋ ರೀಪ್ರಿಂಟ್ ಅಲ್ಲಿದೆ. ಆಟೋ ರೀಪ್ರಿಂಟ್ ಅಲ್ಲಿದೆ. ಹಾಂ, ಇದು ದಾಸಕೂಟ ಖಾದಿ ಸೀರೆ. ಹೌದು, ದಾಸಕೂಟ ಇವ್ರದ್ದು ಪ್ರಥಮ ಕಾದಂಬರಿ, ಬೀಚವ್ರ ಪ್ರಥಮ ಕಾದಂಬರಿ ಇದು. ಮೊದಲೇದು ಇದು ಎರಡನೇ ಭಾಗ ಸತೀ ಸೂಳೆ ಅಂತ. ಒಟ್ಟು 63 ಪುಸ್ತಕ ಇದೆ. 63 ಪುಸ್ತಕ ಹೇಗಿತ್ತು ಅವ್ರ ಬದುಕು? ಅಂದ್ರೆ ನೀವು ಎಷ್ಟು ಯಾವ ವಯಸ್ಸಲ್ಲಿ ತೀರ್ಕೊಂಡ್ರು? ಸುಮಾರು ನಂಗೆ 6 ವರ್ಷ. ಬಟ್ ಬೀಚವ್ರ ಬದುಕು ಹೇಗಿತ್ತು ಅಂದರೆ ನಾವು ಅವ್ರ ಬಯೋಗ್ರಫಿ ಓದೋರಿಗೆ ಗೊತ್ತಾಗುತ್ತೆ, ಆಮೇಲೆ ನಮ್ಮ ಅಜ್ಜಿ ಮತ್ತು ಬಂಧು ಬಳಗ ಎಲ್ಲ ಹೇಳೋರು. ಬೀಚವ್ರ ಜೀವನ ಯಾಕೆ ಆಗಿತ್ತು ಅಷ್ಟು ಸ್ವಾರಸ್ಯಕರ ಯಾಕಿತ್ತು ಅಂದರೆ, ಇವಾಗ ಒಬ್ಬ ಹಾಸ್ಯ ಜೀವನದಲ್ಲಿ ಬರಬೇಕಾದ್ರೆ ಆ ವಾತಾವರಣ ಭಾಳ ಮುಖ್ಯ ಆಗುತ್ತೆ. ಅವ್ರು ಹೇಳ್ತಾರೆ, ಬೀಚು ಹರಪನಹಳ್ಳಿಯಲ್ಲಿದ್ದಾಗ ಶೇಷಗಿರಿ ರಾವ್ ಅಂತ ಇದ್ರು. ಸೊ ಗಂಡ ಹೆಂಡತಿ ಬಹಳ ಅನ್ಯೋನ ಜೋಡಿಯವರು. ಆ ಶೇಷಗಿರಿ ರಾವ್ ಎಷ್ಟೇ ಕಷ್ಟ ದುಃಖ ಇದ್ರು ಅವರು ಮನೆ ಒಳಗೆ ಇರೋದು, ಹೊರಗೆ ಗೊತ್ತೇ ಆಗ್ತಾ ಇದ್ದಿಲ್ಲ. ಹೊರಗೆ ಬಂದ ತಕ್ಷಣ ಎಲ್ಲ ಮಕ್ಕಳನ್ನ ಎಲ್ಲ ನಗ್ಸೋದು, ಅದೇ ಅವ್ರ ಕೆಲಸ ಶೇಷಗಿರಿ ರಾವ್. ಹಿ ವಾಸ್ ಎನ್ ಇನ್ಸ್ಪಿರೇಷನ್ ಟು ಬಿಜಿ. ಈ ಶೇಷಗಿರಿ ರಾವ್ ಏನು ಮಾಡೋರು, ಗಂಡ ಹೆಂಡತಿ ಸಾಯಂಕಾಲ ವಾಕಿಂಗ್ ಹೋಗೋರು. ವಯಸ್ಸಾದ್ಮೇಲೆ ಹೆಂಡತಿನ ವಾಕಿಂಗ್ ಸ್ಟಿಕ್ಕು. ಸೊ ಹಿಂಗೆ ನಡ್ಕೊಂಡು ಹೋಗ್ಬೇಕಾದ್ರೆ ಒಬ್ಳು ಕೇಳ್ತಾಳಂತೆ ಹೆಂಡ್ತಿನ, ಅಲ್ಲಮ್ಮ ಮುದುಕರನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಿ? ತಕ್ಷಣ ಇವ್ರು, ಹೇ ನನ್ನ ಮುದುಕ ಅಂತ ಹೇಳ್ಬೇಡ ನೀನು, ಇವಳು ಹುಡುಗಿ ಹೆಂಡತಿ, ಇವಳು ಹುಡುಗಿ ನಾನು ಹುಡುಗ, ಹಿಂಗೆ. ಆಮೇಲೆ ಎಲ್ಲರೂ ಬರೀ ಹಾಸ್ಯ ಮಾಡಿದೆ. ಶೇಷಗಿರಿ ರಾಯರು ವಯಸ್ಸಾಯಿತು, ಸುಮಾರು 80-85 ವರ್ಷ. ಇಬ್ಬರು ಹಾಸಿಗೆ ಇಟ್ಕೊಂಡಿದ್ದಾರೆ, ಹೆಂಡತಿ ಒಂದು ಕೋಣೆಯಲ್ಲಿ, ಗಂಡ ಒಂದು ಕೋಣೆಯಲ್ಲಿ. ಹೆಂಡತಿ ತೀರ್ಕೊಂಡ್ರು, ವೆರಿ ಸ್ಟ್ರಾಂಗ್ ಬಾಂಡ್ ಬಿಟ್ವೀನ್ ಹಸ್ಬೆಂಡ್ ವೈಫ್. ಮಗ ಬಂದು ತಂದೆಗೆ ಹೇಳ್ಬೇಕಲ್ಲ ಹೆಂಡತಿ ಹೋದ್ರು ಅಂತ. ಬಂದು ಮಗನೂ ಅಷ್ಟೇ, ಮುತ್ಯ, ಇಡೀ ಊರು ಜನ ಅವ್ರನ್ನ ಮುತ್ಯ ಅಂತಾನೆ ಕರೆಯೋರು. ಬಂದು ಕಿವಿ ಹತ್ರ ಕೇಳಿಸ್ತಾ ಇದ್ದಿಲ್ಲ, ವಯಸ್ಸಾಗ್ಬಿಟ್ಟಿದೆ, ಮುತ್ಯ ಮುತ್ಯ ಹೇಳು. ಅವ್ವ ಹೋದ್ಲು. ಹೋದ್ಲಾ, ಹಾಗಾದ್ರೆ ಇನ್ನೊಂದು ಕನ್ಯಾ ನೋಡು ಅಂತ ಹೇಳಿ 1 ಗಂಟೆಲಿ ತೀರ್ಕೊಂಡ್ರು. ನೀವು ಜೀವನ ಪ್ರೀತಿ, ಹೌದು, ನೀವು ಸಾಯ್ಬೇಕಾದ್ರೆ ನೀವು ಬೇರೆಯವ್ರನ್ನ ನಗಿಸಿ ಸಾಯ್ತಿರಲ್ಲ. ಅಂಥವ್ರ ಒಡನಾಟ ಬೀಚಿಯವ್ರಿಗಿತ್ತು. ಹೌದು ಹೌದು. ಅಲ್ಲ, ಮನುಷ್ಯ ಬೆಳೆದು ಬರಬೇಕಾದ್ರೆ ಪರಿಸರ ಹೇಗಿರುತ್ತೆ ಹಾಗೆ ರೂಪುಗೊಳ್ತಾನೆ ನೋಡಿ. ಹೌದು.
ವಾರದನ್ನ ಊಟ ಮಾಡ್ಕೊಂಡು ಬೆಳೆದ್ರು. ಬಡತನ ಫ್ಯಾಮಿಲಿ, ತೀರಾ ಬಡತನ. ಅವ್ರ ಅಣ್ಣ ಇವ್ರಿಗಿಂತ ಭಾಳ ಚೆನ್ನಾಗಿದ್ರು. ಅವಾಗ ಯಾಕಂದ್ರೆ ಅವ್ರು ಚೆನ್ನಾಗಿದ್ರು ಅಂತ ಅವ್ರನ್ನ ದತ್ತು ತಗೊಂಡ್ರು. ಇವ್ರಿಗೆ ವಾರದನ್ನ ಊಟ, ವಾರದನ್ನ ಊಟ ಅಂದ್ರೆ ಒಬ್ಬೊಬ್ಬರು ದಿವಸ ಒಂದೊಂದು ದಿವಸ ಒಬ್ಬರ ಮನೇಲಿ ಊಟ. ಒಂದು ಮನೇಲಿ ವಿಶೇಷವಾಗಿ ಏನೋ ಮಾಡಿದರೆ ಅವತ್ತು ಬಂಧು ಬಳಗ ಬಂದರೆ ಇವ್ರಿಗೆ ಊಟ ಇಲ್ಲ. ಏಯ್ ಬೀಚಿ ನಡಿನೇನು, ಅಲ್ಲ ಬೀಚಿ ಅಂತ ಇದ್ದಿಲ್ಲ, ಭೀಮಸೇನ್ ರಾವ್ ಏ ನಡಿನೇನು ಇವತ್ತು ಬರಬೇಡ ನಾಳೆ ಬಾ ಅಂತ. ಅವತ್ತು ಉಪವಾಸ ಇವ್ರಿಗೆ, ಊಟವೇ ಇಲ್ಲ, ಊಟನೇ ಇಲ್ಲ. ಒಂದ್ಸತಿ ಏನಾಯಿತು, ಇವರು ಬಂದು ಒಬ್ಬರು ಪುಸ್ತಕ ಓದ್ತಾ ಇದ್ದಾರೆ, ಅದು ನಮ್ಮ ಗಾಂಧಿಯವ್ರ ಆಟೋಬಯೋಗ್ರಫಿ, ಓದಬೇಕಾದ್ರೆ ಇದು ಭಾಳ ಚೆನ್ನಾಗಿದೆ ಅಂತ ಡಿಸ್ಕಸ್ ಮಾಡ್ತಾ ಇದಾರಂತೆ. ಅವಾಗ ಬೀಚಿಗೆ ಕ್ಯೂರಿಯಾಸಿಟಿ ಅಲ್ವಾ, ಏನು ಪುಸ್ತಕ ನಾನು ಓದ್ಬೋದಾ ಅಂತ. ಏಯ್ ನಿಂಗೆ ಅಂತ ತಿಳಿತು ನಡಿ ಅಂತ. ಅವತ್ತು ಇವರು ಡಿಸೈಡ್ ಮಾಡಿ ಹಿ ಸ್ಟಾರ್ಟ್ಸ್ ರೀಡಿಂಗ್ ಅ ಲಾಟ್ ಆಫ್ ಬುಕ್ಸ್. ಅವ್ರು ಹೇಳ್ತಾರೆ ಹರಪನಹಳ್ಳಿಯಲ್ಲಿ ಇರೋ ಲೈಬ್ರರಿ ಸಂಪೂರ್ಣ ಪುಸ್ತಕಗಳು ಓದಿರುತ್ತೆ. ಆ ಹಠಕ್ಕೆ, ಆ ಹಠಕ್ಕೆ ನಿನಗೇನು ತಿಳಿತದೆ ಹೋಗು ಅಂತ. ಇದಕ್ಕೆ ವಾಟ್ ಆನ್ ಇನ್ಸ್ಪಿರೇಷನ್, ಗ್ರೇಟ್. ಅದು 10th standard ಪೊಲೀಸ್ ಆಗ್ಬಿಟ್ಟು ಇದ್ದಕ್ಕಿದಂಗೆ. ಪೊಲೀಸ್ ಜೀವನದಲ್ಲಿದ್ದಾಗ ಅವರು ಭಾಳಷ್ಟು ಸ್ವಾರಸ್ಯಕರ ಘಟನೆ. ಅವರು ಕ್ಲರ್ಕ್ ಅಲ್ಲಿದ್ದರು, ಪೊಲೀಸ್ ಅಲ್ಲಿ ರೈಟ್ರು. ಹಾಂ ರೈಟ್ರು. ಆ್ಯಂಡ್ ನಾರ್ಮಲಿ ರೈಟರ್ಸ್ ಆರ್ ಆಲ್ಸೋ ಗುಡ್ ರೀಡರ್ಸ್. ಏನಾಗಿದೆ, ಅವರು ಡಿಪಾರ್ಟ್ಮೆಂಟಲ್ಲಿದ್ದಾಗ ಹೊರಗೆ ಸಿಕ್ಕಾಪಟ್ಟೆ ಗಲಾಟೆ ಆಗ್ತಾಯಿತ್ತಂತೆ. ಸರಿ ಏನು ಗಲಾಟೆ, ಹೊರಗೆ ಬಂದು ನೋಡ್ತಾರೆ, ಹೇಳ್ತಾರೆ ನೋಡ್ರಿ ಇಲ್ಲೊಂದು ಭಾಳ ಫೇಮಸ್ ಅಸ್ಟ್ರಾಲಜರ್ ಬಂದಾರೆ, ಇವ್ರು ಏನು ಮಾಡ್ತಾರೆ ನೀವು ಪ್ರಶ್ನೆ ಕೇಳೋದೇ ಬೇಡ, ನೀವು ಚೀಟಿಯಲ್ಲಿ ಬರೆದಿಡ್ಬೇಕು. ಈ ಅಸ್ಟ್ರಾಲಜರ್ ಎಷ್ಟು ಫೇಮಸ್ ಇದ್ದಾನೆ ಅಂದರೆ ಆ ಚೀಟಿಯಲ್ಲಿ ನೋಡ್ಕೋತಾ ಉತ್ತರ ಹೇಳ್ತಾನೆ ನಿಮಗೆ. ಚೀಟಿ ಬಿಚ್ಚದೆ ಅಷ್ಟೇ ನೋಡ್ತಾನೆ, ನೀವು ಕೈ ಕೊಡೋದು ಬೇಡ. ಸರಿ ಬೀಚಿ ನಡೀರಿ ನಾನು ಕೇಳ್ತೀನಿ ಅಂತ ಬೀಚಿ ಹೊಡೋದು. ಹೋಗ್ಬಿಟ್ಟು ಅವರು ಎರಡು ಪ್ರಶ್ನೆ ಎರಡು ಚೀಟಿ ಬರೆದು ಇಡ್ತಾರೆ, ಇವರು ಉತ್ತರ ಕೊಡಬೇಕಲ್ಲ. ಮೊದಲೇ ಪ್ರಶ್ನೆ ಹೇಳಿ ಅಂತ ಆ ಫೇಮಸ್ ಅಸ್ಟ್ರಾಲಜರ್ ಹೇಳ್ತಾರೆ, ನೋಡ್ರಿ ಇದು 15 ದಿವಸದಾಗ ಆಗ್ತದೆ. ಬೀಚಿ ಭಾಳ ಸಂತೋಷ. ಎರಡನೇ ಚೀಟಿ ಪ್ರಶ್ನೆ, ಸರ್ ಇದು ನಿಮ್ಮ ಸ್ನೇಹಿತನಿಂದ ಆಗ್ತದೆ ಕೆಲಸ ಅಂತ. ಬೀಚಿಗೆ ಪಿತ್ತ ನೆತ್ತಿಗಿರುತ್ತೆ. ಸರ್ ಬೋರ್ಡ್ ಕಾಲಲ್ಲಿ ಓದಿತೀನಿ ನಿಮಗನೇ, ಪೊಲೀಸ್ ಭಾಷೆ ಅಲ್ಲ, ಏನು ಬರ್ದಿನಿ ತೆಗೆದು ನೋಡು ಅಂತ. ಮೊದಲೇ ಚೀಟಿಯಲ್ಲಿ ಪ್ರಶ್ನೆ, ಚಾಮುಂಡಿ ಬೆಟ್ಟ ನಮ್ಮ ಕಿಲಾರಿ ರಸ್ತೆ ಮೆಜೆಸ್ಟಿಕ್ ಹತ್ರ ಯಾವಾಗ ಬರ್ತದೆ? ಇವನು ಉತ್ತರ 15 ದಿವಸದಲ್ಲಿ. ಎರಡನೇ ಪ್ರಶ್ನೆ, ನನಗೆ ಹೆಣ್ಮಗ ಯಾವಾಗ ಆಗ್ತದೆ ಅಂತ. ಇವ್ರು ರಿಟೈರ್ಮೆಂಟ್ ವಯಸ್ಸು. ಇವ್ರ ಉತ್ತರ ನೀನು ಸ್ನೇಹಿತನಿಂದ ಆಗ್ತದೆ, ಸ್ನೇಹಿತ ಆಗ್ತದೆ. ವೆರಿ ಇಂಟ್ರೆಸ್ಟಿಂಗ್ ಲೈಫ್. ಆ್ಯಂಡ್ ಬೀಚಿಯವರು 1970ರಲ್ಲಿ ಅವರು ಮತ್ತು ಹರಿವಂಶ್ ರಾಯ್ ಬಚ್ಚನ್ ಇದು ಮಾಸ್ಕೋ ಹೋಗ್ತಾರೆ. ಹರಿವಂಶ್ ರಾಯ್ ಬಚ್ಚನ್ ಅಂದರೆ ಅಮಿತಾಬ್ ಬಚ್ಚನ್ ತಂದೆ. ಅಮಿತಾಬ್ ಬಚ್ಚನ್ ಅವ್ರ ತಂದೆ, ಇಬ್ಬರು ಭಾಳ ಕ್ಲೋಸ್ ಆಗಿದ್ದರು. ಸರ್ಕಾರ ಸ್ಪಾನ್ಸರ್ ಮಾಡುತ್ತೆ, ಮಾಡಿದಾಗ ಹಣ ಇರಲ್ಲ ಸಿ ಇವು ಬೀಚಿಗೆ ಪ್ರಾಮಾಣಿಕ ಜನ ಬರೋ ಸಂಬಳ, ಪುಸ್ತಕದಲ್ಲಿ ಏನು ಬರುತ್ತೋ ಹಾಗೆ ಮಾಡಿ ಮನೆ ಕಟ್ಟಿದರು. ಸರ್ಕಾರ ಏನಂತ ಹೇಳ್ತು, ನಿಮಗೆ ಡೆಲ್ಲಿಯಿಂದ ಮಾಸ್ಕೋ ಆ್ಯಂಡ್ ಮಾಸ್ಕೋ ಟು ಡೆಲ್ಲಿ ವಾಪಸ್, ಬೆಂಗಳೂರಿನ ಡೆಲ್ಲಿಗೆ ಹೋಗ್ಬೇಕಲ್ಲ. ಸೊ ಭಾಳ ಭಾಳ ಜನ ಬಂದು ಬೀಚನ್ನ ಅಪ್ರೋಚ್ ಮಾಡ್ರು, ನೀವು ಸಿನಿಮಾಕ್ಕೊಂದು ಡೈಲಾಗ್ ಬರೀರಿ ಬರೀರಿ ಅಂತ. ಒಪ್ಕೋತಾ ಇದ್ದಿಲ್ಲ. ಆ ಟೈಮಲ್ಲಿ ನಮ್ಮ ಕಂಗಳ ಪುಟ್ಟಣ್ಣ ಅವ್ರು ಬಂದು ಒಂದು ಪಿಕ್ಚರ್ಗೆ ಬರೀರಿ ಅಂತ ಫಸ್ಟ್ ರೆಫ್ಯೂಸ್ ಮಾಡಿದರು. ಆಮೇಲೆ ಒಪ್ಕೊಂಡ್ರು, ಒಂದು ಕಂಡೀಷನ್ನು, ನನಗೆ ನೀವು ಎಷ್ಟು ಕೊಡಬೇಕು ಅಂದರೆ ಬೆಂಗಳೂರು ಟು ಡೆಲ್ಲಿ, ಡೆಲ್ಲಿ ಟು ಬ್ಯಾಂಗ್ಳೂರು ಅಂತ ಏರ್ ಫೇರ್. ಶುಭಮಂಗಳಕ್ಕೆ ಅವಾಗ ಡೈಲಾಗ್ ಬರೆದ್ರು ಅವರು. ಶುಭಮಂಗಳಕ್ಕೆ ಬೀಚಿ ಡೈಲಾಗ್? ಹೌದು ಹೌದು ಹೌದು. ಹೋಯ್ ಎಂತ ವಾವ್ ಫ್ಯಾಕ್ಟರ್ ಸರ್ ಇದು, ಸೂಪರ್. ಓ ಟೈಟ್ಲ್ ಕಾರ್ಡಲ್ಲಿ ಇದೆ 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 ಇದೆ. ವಾಹ್, ಅದು ಡೆಲ್ಲಿ ಬ್ಯಾಂಗ್ಳೂರು ಏರ್ ಟಿಕೆಟಿಗೆ ಬರೆದಿರೋದು, ಏರ್ ಟಿಕೆಟಿಗೆ ಬರೆದಿರೋದು. ತುಂಬ ಒಳ್ಳೆ ಡೈಲಾಗ್ಗಳು, ಒಳ್ಳೆ ಅವ್ರ ಕುಟುಂಬ ಹೆಂಡತಿ ಮಕ್ಕಳು. ನಮ್ಮ ಅಜ್ಜಿ ಸೀತಾಬಾಯಿ ಭಾಳ ಅದ್ಭುತವಾದ ಹೆಂಗಸು. ನೀವು ಹೇಳಿದ್ರೆ ಈ ಮಾತನ್ನ, ಯಾಕಂದರೆ ಬೀಚಿ ಕನ್ನಡ ಬರೀಬೇಕಾದ್ರೆ ನಮ್ಮ ಅಜ್ಜಿನ ಕಾರಣ ಅಂತ. ನಮ್ಮ ಅಜ್ಜ ಏನು ಮಾಡೋರು, ಅವಾಗ ಇಲಾಖೆಯಲ್ಲಿ ಬರೀ ಇಂಗ್ಲೀಷ್ ಮಾತ್ರ ಓದೋರು. ಆಗಿನ ಕಾಲದಲ್ಲಿ ಹೆಂಗಿತ್ತು ಅಂದರೆ, ಯಾರಿಗೆ ಕನ್ನಡ ಬರಲ್ಲ ಅವ್ರು ಮಾತ್ರ, ಸಾರಿ ಯಾರಿಗೆ ಇಂಗ್ಲೀಷ್ ಬರಲ್ಲ ಅವ್ರು ಮಾತ್ರ ಕನ್ನಡ ಓದ್ತಾರೆ ಅಂತ. ಈ ಭಾಳ ಇಂಗ್ಲೀಷ್ ಪ್ರೇಮಿ ಅವರು. ಸರಿ, ಗಂಡ ಹೆಂಡತಿ ಇಬ್ಬರು ಹುಬ್ಬಳ್ಳಿಯಲ್ಲಿ ವಾಕಿಂಗ್ ಹೋಗಿದ್ದಾರೆ ನಮ್ಮ ಅಜ್ಜ ಅಜ್ಜಿ. ಹೋಗ್ಬೇಕಾದ್ರೆ ಅವಾಗ ನಮ್ಮ ಅಜ್ಜಿ ಕೇಳಿದಾರ್ರಿ, ನಂಗೆ ಯಾರು ಪುಸ್ತಕದ ಅಂಗಡಿ ಕರ್ಕೊಂಡು ಹೋಗ್ರಿ ಅಂತ. ಏ ಹೌದಾ, ನನ್ನ 7ನೇ ಆಫೀಸ್ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಇವರು ಕೆಲವು ಇಂಗ್ಲೀಷ್ ಪುಸ್ತಕಗಳು ತೊಗೋತಾರೆ. ಸರಿ ನಮ್ಮ ಅಜ್ಜಿ, ನಂಗೊಂದು ಪುಸ್ತಕ ಕೊಡಿಸ್ರಿ ಅಂತ ಅವ್ರಿಗೆ ಹೇಳ್ತಾರೆ. ಅದು ಪುಸ್ತಕ ಕೊಡಲಿಕ್ಕೆ ಪುಸ್ತಕ ಕೊಡ್ತಾರೆ ಅವರು.
ಬೀಚಿಗೆ ಹೆಂಗಂದ್ರೆ ಕನ್ನಡ ಪುಸ್ತಕ ಹಂಗೆ ಕೊಡ್ಲಿಕ್ಕೆ ಹೋಗ್ಬಿಡ್ರಿ, ಮಡಿಸ್ಕೊಡ್ರಿ, ಅವಮಾನ ಆಗುತ್ತೆ, ಅವಮಾನ ಆಗುತ್ತೆ ಅಂತ. ಓ, ಅದ್ರ ಇನ್ನೊಂದು ಪೇಪರ್ ಏನೋ ಪೇಪರ್ ಕವರ್ ಹಾಕ್ಬಿಟ್ಟು ತೊಗೊಂಡ್ಬರ್ತಾರೆ. ಮರು ದಿವಸ ನಮ್ಮ ಅಜ್ಜಿ ಓದಕ್ಕೆ ಶುರು ಮಾಡ್ತಾರೆ, ಅಳ್ತಾ ಇದ್ರೆ ಸಾಯಂಕಾಲ. ಯಾಕೆ ಅಳ್ತಾ ಇದೆಯಾ, ಅರ್ಥ ಆಗ್ತಾ ಇಲ್ವಾ ನಿಂಗೆ? ಇಲ್ಲ ರೀ, ಭಾಳ ಬೇಷದೆ ಏ ಹಾಡಿ ಅಂತಾರೆ. ಸರಿ, ಮರು ದಿವಸ ಇವರು ಹುಬ್ಬಳ್ಳಿಯಿಂದ ಬೆಂಗಳೂರು ಬರಬೇಕು ಕೆಲಸದ ಮೇಲೆ. ಸರಿ, ಒಂದು ಕೆಲಸ ಮಾಡಿರಿ, ದಯಮಾಡಿ ಈ ಪುಸ್ತಕ ಓದ್ರಿ ಅಂತ. ಬಿ ಜಿ ಬರೀತಾರೆ, ಸಿ ಗಂಡಂದರು ಹೆಂಡತಿ ಸಲುವಾಗಿ ಏನೇನೋ ಮಾಡ್ತಾರೆ, ಇದು ಮಾಡ್ಬಿಡೋಣ ಅಂತ. ಸರಿ, ಸಮಯ ಇದ್ರೆ ಮಾಡ್ತೀನಿ ಅಂದ್ಕೊಂಡು ಆ ಪುಸ್ತಕ ಅವ್ರು ಚೀಲದಲ್ಲಿ ಹಾಕೋತಾರೆ. ಹುಬ್ಬಳ್ಳಿ ಇಂದ ಬೆಂಗಳೂರು ಬರ್ಬೇಕಾ, ಟ್ರೈನಲ್ಲಿ ಇಲ್ಲಿಸ್ಟ್ರೇಟೆಡ್ ವೀಕ್ಲಿ ಮ್ಯಾಗ್ಝಿನ್ ಓದ್ತಾರೆ, ಓದಿ ಮುಗಿಸ್ತಾರೆ, ಹೊತ್ತು ಕಳಿಬೇಕಲ್ಲ, ಏ ಹೆಂಡತಿ ಏನೋ ಹೇಳಾಳೆ ಅಂತ ಹೇಳಿ ಆ ಮ್ಯಾಗ್ಝಿನ್ ಒಳಗೆ ಪುಸ್ತಕ ಇಟ್ಕೋತಾರೆ. ಯಾರು ನೋಡಿದ್ರೆ ಈ ಪುಸ್ತಕನ ಅಂತ, ಕನ್ನಡ ಪುಸ್ತಕ ಓದ್ತಾ ಇದ್ದೀನಿ ಅಂದರೆ ಅವಮಾನ ಅಂತ. ಅವಮಾನ ಅಂತ ಆಗ ಓದಕ್ಕೆ ಶುರು ಮಾಡಿದಾಗ ಅವ್ರಿಗೆ ಬರೀತಾರೆ, ನನಗೆ ಎಷ್ಟು ಬಾರಿ ನಾನು ಹತ್ತೋ ನಂಗೆ ಗೊತ್ತಾಗಿಲ್ಲ ಅಂತ. ಆಮೇಲೆ ಅನ್ಕೋತಾರೆ, ಇಷ್ಟು ಚೆನ್ನಾಗೂ ಬರಿಬೋದಾ ಕನ್ನಡದಲ್ಲಿ? ಕನ್ನಡದಲ್ಲಿ ಇನ್ಮೇಲೆ ನಾನು ಬರೆದ್ರೆ ಕನ್ನಡದಲ್ಲೇ ಬರೀತೀನಿ, ಕನ್ನಡನೂ ಓದ್ತೀನಿ ಅಂತ. ಯಾವ ಕಾದಂಬರಿ ಇವ್ರು ಓದಿದ್ದು? ಸಂಧ್ಯಾರಾಗ. ಸಂಧ್ಯಾರಾಗ ಅನಕ್ರೋರ್ದು? ಅನಕ್ರೋರ್ಸ್. ಅವ್ರು ಇಂಗ್ಲೀಷ್ ಆರ್ಟಿಕಲ್ಸ್ ಬರೆಯೋರು ಅವರು, ಈ ಇಂಗ್ಲೀಷು ಭಾಳ ಚೆನ್ನಾಗಿ ಬರೆಯೋರು. ಓದಿ ಟೆನ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ತುಂಬ ಅದ್ಭುತವಾಗಿ ಬರೆಯೋರು. ಓದಿದ್ರೆ ಅವಾಗೆಲ್ಲ ಕನ್ನಡ ಮೀಡಿಯಮ್, ಬಟ್ ಈ ಇಂಗ್ಲೀಷ್ ಚೆನ್ನಾಗಿ ಓದೋರು, ಇಂಗ್ಲೀಷ್ ಚೆನ್ನಾಗಿ ಬರೆಯೋರು ಕೂಡ ಅವರು. ಅಂದರೆ ಈಗ 63 ಕನ್ನಡ ಪುಸ್ತಕ ಬರೆಯೋಕೆ ಮೊದಲು ಇಂಗ್ಲೀಷಲ್ಲಿ ತುಂಬ ಬರೆದಿದ್ದಾರೆ ಅವರು. ಹಾಂ, ಕೆಲವು ಆರ್ಟಿಕಲ್ಸ್ ಬರೆದಿದ್ದಾರೆ. ಹೌದು, ಅದು ನೀವು ಎಲ್ಲ ಹಂತದಲ್ಲಿ ನಿಮ್ಗೆ ಎಲ್ಲ ಪುಸ್ತಕದಲ್ಲಿ ಕಾಣಿಸುತ್ತೆ. ಅವರು ನಮ್ಮೊಬ್ಬರು ರಿಲೇಟಿವ್ ಒಬ್ಬರು ಜಡ್ಜ್ ಆಗಿದ್ದರು, ಆಲ್ಮೋಸ್ಟ್ 58 ವರ್ಷ ಅವ್ರಿಗೆ, ಮೂರನೇ ಮದುವೆ ಮಾಡಿಕೊಂಡ್ರು. ಮೂರನೇ ಮದುವೆ ಮಾಡಿಕೊಂಡ ಫಸ್ಟ್ ಪರ್ಸನ್ ಟು ಗೋ ಪ್ರೊಟೆಸ್ಟ್ ವಾಸ್ ಬಿ ಜಿ. ನೀನು ಯಾಕೆ ಮದುವೆ ಆಗ್ತಾ ಇದೆ ಈ ವಯಸ್ಸಿಗೆ? ನಿಂಗೆ ಅಷ್ಟೇ ಮದುವೆ ಆಗಬೇಕು ಅಂದ್ರೆ ಒಂದು ವಿಧವೇನು ಮದುವೆ ಆಗು, ಸಣ್ಣ ಹುಡುಗಿನ ಯಾಕೆ ಮದುವೆ ಆಗ್ತೇನೆ ನೀನು ಅಂತ. ನಿಂಗೆ ಏಜ್ ಯಾರು ಆಗು ಸಣ್ಣ ಹುಡುಗಿ. ಆಮೇಲೆ ವಿಧವಾ ವಿಡೋ ಮ್ಯಾರೇಜ್ ಎನ್ಕರೇಜ್ ಮಾಡಿದ್ರು ಆ ಕಾಲಕ್ಕೆ. ಆ ಕಾಲಕ್ಕೆ ತುಂಬ ಟಫ್ ಇತ್ತು ಅವಾಗೆಲ್ಲ. ಹೌದು, ಸೊಸೈಟಿ ಎದುರಿಸೋದಲ್ಲ. ಹೌದು, ದುಡ್ಡು ಕಾಸು ಹೆಂಗಂದ್ರೆ ನಮಗೆ ಎಷ್ಟು ಬೇಕು ಒಬ್ಬ ಮನುಷ್ಯನಿಗೆ ಅಷ್ಟೇ ಮಾಡಿದ್ರು. ಈಗಿನ ಕಾಲದವ್ರು ಸಿ ಖಂಡಿತ ಅವ್ರಿಗೆ ತಿಮ್ಮನ ತಲೆ ಪುಸ್ತಕ ಒಂದು 3-4 ಪುಸ್ತಕ ಆದಮೇಲೆ ಅದ್ರಲ್ಲಿ ಬಂದಿರೋ ಹಣದಲ್ಲಿ ತಿಮ್ಮನ ಮನೆ ಅಂತ ಕಟ್ಸಿದ್ರು ಅವರು. ಇಲ್ಲಿ ಶಾಂತಿನಗರಲ್ಲಿ ನಮ್ಮ ಹರಪನಹಳ್ಳಿ 13 ಎಕರೆ ಜಮೀನಿತ್ತು. 13 ಎಕರೆ ಜಮೀನು ಏನು ಮಾಡಿದ್ರು ಅದರ ಪಿತ್ರಾಜಿತ್ತನ. ಹೌದು ಹೌದು, ಅದನ್ನು ಇಲ್ಲ ಸಾರಿ ಇದು ಇದು 26 ಇತ್ತು. ಭಾಗ ಆದಾಗ ನಮ್ಮ ಅಜ್ಜಿಗೆ 13 ಎಕರೆ ಬಂತು. ಅದನ್ನು ಶಾಲೆ ಕೊಟ್ಟರು. ಅವರು ಒಂದೇ ಕಂಡೀಷನ್, ನೀವು ಮಕ್ಕಳನ್ನ ಅಡ್ಮಿಟ್ ಮಾಡಬೇಕಾದ್ರೆ ನೀವು ಜಾತಿ ಕೇಳಬಾರ್ದು, ಅದೊಂದು ಕಂಡೀಷನಲ್ಲಿ ಮಾಡೋಂಗಿದ್ರೆ. ಯಾಕಂದರೆ ಸಿ ಪ್ರತಿಯೊಬ್ಬರಿಗೂ ಬೇಕು. ಸಿ ಬೀಚಿ ಬೆಳೆದಿದ್ದು ಪಡತನದಲ್ಲಿ, ಅವ್ರಿಗೆ ಫಂಡ್ ಆಗಿದೆ. ಆ್ಯಕ್ಚುಲಿ ಸ್ಕೂಲಲ್ಲಿ ನಾಟಕ ಎಲ್ಲ ಮಾಡೋರು ಅವರು, ಸಣ್ಣ ಅಲ್ಲೊಂದು ನಾಟಕ ಸಂಘ ಕಟ್ಕೊಂಡಿದ್ರು. ಆ ಸಂಘದಲ್ಲಿ ಬರೋ ಫಂಡ್ಸಿಂದ ಇವರು ಸ್ಕೂಲ್ ಫೀಸ್ ಎಲ್ಲ ಕಟ್ಟೋರು. ತಂದೆ ಚಿಕ್ಕ ವಯಸ್ಸಲ್ಲೇ ತಂದೆ ತಿಳ್ಕೊಂಡ್ರು. ಹೇಗಾಯಿತು ಅಂದರೆ ಇವರು ಇನ್ನೇನು ಹುಟ್ಟುತ್ತಾರೆ, ಹುಟ್ಟಕ್ಕಿಂತ 2 ತಿಂಗಳು ಮುಂಚೆ ತಂದೆ ತಿರ್ಕೋತಾರೆ. ಓ, ಬೀಚಿ ಹುಟ್ಟು 2 ತಿಂಗಳು ತಂದೆ ತಿರ್ಕೋತಾರೆ. ತಂದೆ ತಿರ್ಕೋತಾರೆ. ಆವಾಗ ರಿಂದಜ್ಜಿ ಅಂತ ಹೇಳ್ತಾರೆ ನೋಡಿ, ಶನಿ ಈ ಕೂಸು, ಯಾಕಂದರೆ ತಂದೆ ನುಂಗ್ತು ಇವನ ಮನೆಯಿಂದ ಹೊರಗಾಕಿ ಅಂತ. ಏಪ್ರಿಲ್ಲು ಇಡೀ ಏನು ಮಾಡ್ತಾರೆ, ತಾಯಿಗೆ ಸಂಕಟ. ಒಂದು ಗಂಡ ತೀರ್ಕೊಂಡಿದ್ದೆ, ಇನ್ನೊಂದು ಮಗುನ ಹೊರಗೆ ಹಾಕ್ಬೇಕು ಮನೆ ಆಚೆ. ಬಂಧು ಬಳಗ ಎಲ್ಲ ಬಂದಿದ್ದಾರೆ, ಈ ಅನಿಷ್ಟ ಶನಿನ ಹೊರಗೆ ಹಾಕ್ಬೋಣ ಅಂತ. ಇಡೀ ರಾತ್ರಿ ಹೊರಗಾಕ್ತಾರೆ, ಈ ಮಗು ಸಾಯಲ್ಲ, ಬರೀ ಅಳ್ತಾ ಇರುತ್ತೆ. ಅದಕ್ಕೆ ಈ ಕೋಸ್ನ ಭೀಮಸೇನ ಅಂತ ಹೆಸರಿಡ್ತಾರೆ. ಭೀಮಸೇನ ಬಿಕಮ್ಸ್ ಬೀಚಿ. ಓಹ್, ಅಂದ್ರೆ ಅಷ್ಟು ಗಟ್ಟಿ ಹುಡುಗ ಅದು ಅಂತ. ಗಟ್ಟಿ ಹುಡುಗ ಅಂತ. ಅವರ ನಶಾದ ಬಗ್ಗೆ ಹೇಳ್ಬೋದಾ ಪಬ್ಲಿಕ್ಕಾಗಿ ಏನಾದರೂ? ಖಂಡಿತ, ಯಾಕಂದರೆ ಅವರೇ ಹೇಳಿದಾರಲ್ಲ. ಸಿ ಅವರು ಚಟದ ಬಗ್ಗೆ ಭಾಳ ಕ್ಲಿಯರಾಗಿ ಹೇಳಿದ್ರು ನೋಡಿ, ನಾನು ಮಾಡಿದ ತಪ್ಪು ನನ್ನ ಮೊಮ್ಮಕ್ಕಳು ಮಕ್ಕಳು ಮಾಡೋದು ಬೇಡ, ಸಮಾಜ ಮಾಡೋದೇನು ಬೇಡ ಅಂತ. ಹೌದು, ಬೀಚಿ ಕುಡಿತಾ ಇದ್ರು. ಎಷ್ಟು ಕುಡಿತಾ ಇದ್ರು ಅಂದರೆ ಅವ್ರು ಹೇಳ್ತಾರೆ, ಭಾನುವಾರ 16 ಬಾಟಲ್ ಬಿಯರು, ಅದಾದ್ರೆ ಒಂದು ಫುಲ್ ಬಾಟ್ಲ್ ಕುಡಿಯೋರಂತೆ ವಿಸ್ಕಿ. ಫುಲ್ ಬಾಟ್ಲ್ ವಿಸ್ಕಿ 100 ಅಮ್ಮು. 16 ಬಿಯರ್ ಆದಮೇಲೆ? 16 ಬಿಯರ್ ಆದಮೇಲೆ. ಸೊ ಏನು ಮಾಡಿದ್ರು ಭಾಳ ಅದ್ಭುತವಾಗಿ ಮಾಡೋರು. ಹಿ ಲಿವ್ಡ್ ಇಸ್ ಲೈಫ್ ಕಿಂಗ್ ಸೈಜ್. ಕಿಂಗ್ ಸೈಜ್. ಹೌದು ಹೌದು. ಸೂಪರ್. ಎಷ್ಟು ವರ್ಷ ಲೈಫು? ಅವರು ತೀರ್ಕೊಂಡಿದ್ದು 63. ಅವರ ಆಸ್ಪತ್ರೆಯಲ್ಲಿ ಇದ್ದಾಗ ನಮ್ಮ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ನೋಡೋಕೆ ಹೋಗ್ತಾರಂತೆ. ಅವಾಗ ಎಲ್ಲರು ಬಂದು ಕೇಳ್ತಾರೆ, ಅಲ್ಲ ಬಿಸಿ ಏನಾದರೂ ಬೇಕಾ ನಿಮಗೆ ಅಂತ. ಸರಿ, ಇವರು ಮಾಸ್ತಿಗೆ
ಬೇಕೇ ಬೇಕು ನಮ್ಗೆ ಬೀಡಿ ತುಂಬಪ್ಪ ಇಲ್ಲಿ ಸೇದಕ್ಕೆ ಬಿಡ್ತಾ ಇಲ್ಲ ಆಸ್ಪತ್ರೆಯಲ್ಲಿ ಅಂತ. ಏ ಬೀಚಿ ಏನು ನೀವು ಹಾಸಿಗೆ ಇಟ್ಕೊಂಡಿದ್ರಾ, ನೀವು ಬದುಕಬೇಕು ಅಂತ ಬೀಚ್ ಹೇಳ್ತಾರೆ ನೋಡಿ ಆಸ್ತಿ, ನೀವು ಕನ್ನಡದ ಆಸ್ತಿ, ನಾನು ಮಾಡಿ ಕಾಲ್ಭಾಗ ನೀವು ಮಾಡಿದ್ರೆ ನೀವು ಬಿಡ್ತಾ ಇದ್ದಿಲ್ಲ. ನಾನು ನನಗೆ ತಂದು ಕೊಟ್ರೆ ಭಾಳ ಸಂತೋಷ. ಸರಿ ನಾನು ಅಷ್ಟು ನಮ್ಮ ಚಿಕ್ಕಪ್ಪ ತೀರ್ಕೊಂಡಿರ್ತಾರೆ, ಸರಿ ನಾನು ಬದುಕಿದ್ರೆ ನನ್ನ ಡಾಕ್ಟರ್ ಮಗ ನೋಡ್ಕೋತಾನೆ, ತೀರ್ಕೊಂಡ್ರೆ ನನ್ನ ಎರಡನೇ ಮಗ ಇದ್ದಾನಲ್ಲ ಅವ್ನು ನೋಡ್ಕೋತಾನೆ. ಓ ಅಷ್ಟು ಅವ್ರ ಎರಡನೇ ಮಗ ತೀರ್ಕೊಂಡಿದ್ರು. ಬದುಕು ಅವ್ರವ್ರು ಗ್ರಹಿಸಿದ ಹಾಗೆ ಅಂತ ಹೇಳಿ, ಹಾಗಾಗಿ ಇದಮಿತ್ತಮ್ ಅಂತ ಯಾವುದೋ ಬದುಕಲಿಲ್ಲ ಅಂತ ಹೇಳಿ ಬಿ ಜಿಯವ್ರು ದಾಖಲಿಸಿರುತ್ತಾನೆ. ಹೇಳೋದು ಇವ್ರು ಹೇಳಿದಾಗೆ ಗಾಂಧಿಯವರ ಬಯೋಗ್ರಫಿಗಿಂತಲೂ ಬಹಳ ಭಾಳ ಮುಕ್ತವಾದ ಬಯೋಗ್ರಫಿ ಅಂದರೆ ಅದು ನನ್ನ ಬಯೋಗ್ರಫಿ, ಅವರ ಆತ್ಮಕತೆ ನನ್ನ ಬಯೋಗ್ರಫಿ, ಅದು ಬಯೋಗ್ರಫಿ ಅಲ್ಲ ಅದು ಬಯೋಗ್ರಫಿ ಅದು. ಸೊ ಹಾಗಾಗಿ ಭಾಳ ಮುಕ್ತವಾಗಿ ಎಲ್ಲವನ್ನು ಬರ್ಕೊಂಡಿದ್ದಾರೆ ಅದರಲ್ಲಿ ಬೀಚಿ. ಸೊ ಭಾಳ ಚೆನ್ನಾಗಿದೆ, ನನಗೆ ಖುಷಿ ಆಯಿತು. ಸ್ನೇಹಿತರೆ ನೀವು ನೋಡಿದ್ರಲ್ಲ ಇದುವರೆಗೂ, ಇದು ನಮ್ಮ ಬೀಚಿಯವರ ಬದುಕಿನ ಒಂದು ಪಯಣ ಪುಟ್ಟದಾಗಿ ತೋರ್ಸೋಕ್ಕೆ ಒಂದು ಪ್ರಯತ್ನ ಮಾಡಿದ್ವಿ. ಉಲ್ಲಾಸ್ ಬೀಚಿಯವರು, ಬೀಚಿಯವರ ಮೊಮ್ಮಗ, ತುಂಬ ತುಂಬ ಧನ್ಯವಾದ ಸ್ನೇಹಿತರೆ. ಯಾಕಂದರೆ ನಾನೊಬ್ಬ ಕಾಮರ್ಸ್ ಸ್ಟೂಡೆಂಟು, ನಾನು ವ್ಯವಹಾರ ಓದ್ದವನು ಕಾಲೇಜಲ್ಲಿ, ಆದರೆ ಇವತ್ತು ಸಾಹಿತ್ಯ, ರಂಗಭೂಮಿ, ಸಿನಿಮಾ, ಕಲೆಗೆ ಬರೋಕ್ಕೆ ಬೀಚಿ ಅಂತಹ ಅನೇಕರ ಒಂದು ಕಾಣಿಕೆ ಕೊಡುಗೆ ಇದೆ. ಹಾಗಾಗಿ ನನ್ನ ಪುಸ್ತಕಗಳು ಬಹಳ ಇಷ್ಟ, ಸಾಹಿತ್ಯ ರಂಗಭೂಮಿ ಭಾಳ ಇಷ್ಟ. ನಾನು ಹೇಳೋ ಸ್ನೇಹಿತರೆ, ನನಗನ್ಸೋದು ಪ್ರತಿಯೊಬ್ಬರು ಸಾಹಿತ್ಯವನ್ನು ಓದಬೇಕು. ಸಾಹಿತ್ಯ ನೀವು ಏನಾರು ಓದಿ, ಇಂಜಿನಿಯರಿಂಗು, ಮೆಡಿಕಲ್ಲು, ಕಾಮರ್ಸು, ಲಾ ಸೈನ್ಸ್ ಏನು ಬೇಕಾದ್ರೂ ಓದಿ, ಆದರೆ ಸಾಹಿತ್ಯ ಬದುಕನ್ನು ಅರಳಿಸುತ್ತೆ, ಸರಳವಾಗಿ ಬದುಕೋದನ್ನು ಕಲಿಸುತ್ತೆ, ಬೇರೆ ರೀತಿ ಯೋಚನೆ ಮಾಡೋದನ್ನ ಕಲಿಸುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ತಪ್ಪಿದ್ರೆ ಕ್ಷಮಿಸಿ ಅಂತ ಕೇಳ್ತೀನಿ. ಉಳಿದಂತ ಸ್ನೇಹಿತರೆ, ಇದು ಸಹಕಾರ ನಗರ, ಚೇರ್ಮನ್ಸ್ ಕ್ಲಬ್ ಇದೆ, ಚೇರ್ಮನ್ಸ್ ಕ್ಲಬ್ ಇದೆ, ಅದರ ಎಕ್ಸಾಕ್ಟ್ ಅಪೋಸಿಟ್ ಬಿಲ್ಡಿಂಗು ಬೀಚಿ ಪ್ರಕಾಶನದ ಕಚೇರಿ ಮತ್ತು ಮಾರಾಟ ಮಳಿಗೆ. ಇಲ್ಲಿ ಬನ್ನಿ ಸ್ನೇಹಿತರೆ, ಬಿಡುವಿದ್ದಾಗ ನಾವೆಲ್ಲರೂ ನಮ್ಮ ಮಕ್ಕಳ ಸಮೇತ, ಕುಟುಂಬದ ಸಮೇತ ಪುಸ್ತಕದ ಅಂಗಡಿಗಳಿಗೆ ಹೋಗುವ ಸಂಸ್ಕೃತಿನ ನಾವು ಬೆಳೆಸ್ಕೊಳ್ಳೋಣ ಅಂತ ನಾನು ಕೇಳ್ಕೊತೀನಿ. ಆಗಲ್ರಿ ನಂಗೆ ಟೈಮ್ ಇಲ್ಲ ಅಂತ ಕೆಲವರು ಹೇಳ್ಬೋದು, ಅದಕ್ಕೆ ಅಂತಲೇ ಆನ್ಲೈನ್ ಇದೆ. ಸರಿ, ಯಾವ ಥರ ಆನ್ಲೈನ್? ಬೀಚಿ ಡಾಟ್ ಇನ್ ವೆಬ್ಸೈಟ್, ಬೀಚಿ BEECHI ಬೀಚಿ ಡಾಟ್ ಇನ್ ಅಂತ ಹೇಳಿ ವೆಬ್ಸೈಟು. ಸೊ ನೀವು ಅದಕ್ಕೆ ಲಾಗಿನ್ ಆಗಿ ಇಷ್ಟು ಪುಸ್ತಕ ನಿಮ್ಗೆ ಇಲ್ಲೇನು ಫಿಸಿಕಲಿ ಕಾಣ್ತಿದೆ ಅಷ್ಟು ಪುಸ್ತಕ ಆನ್ಲೈನ್ ಕೂಡ ಇದೆ, ಹೋಮ್ ಡೆಲಿವರಿ ಮಾಡ್ತಾರೆ ಅಂತ ಕೇಳ್ಕೊತೀನಿ. ಬೀಚಿ ಸಾಹಿತ್ಯ ಸಾಹಿತ್ಯವನ್ನು ಓದಲಿಕ್ಕೆ ಶುರು ಮಾಡೋರಿಗೆ ಬಹಳ ಒಳ್ಳೆ ಸರ್ಕಸ್, ಯಾಕಂದರೆ ಸುಲಲಿತವಾಗಿ, ಸರಾಗವಾಗಿ, ಬಹಳ ಖುಷಿ ಖುಷಿಯಾಗಿ, ಮನರಂಜನೆಯಾಗಿ ಓದಿಸ್ಕೊಳ್ತಾ ಬದುಕಿಗೆ ಒಂದು ಬೇರೆ ಒಂದು ದೃಷ್ಟಿಕೋನ ಕೊಡುತ್ತೆ ಅಂತ ಹೇಳ್ತೀನಿ. ನಾನು ವಿಲ್ವಾಸ್ ಬೀಚಿಯವರಿಗೆ, ಕನ್ನಡಿಗರ ಪರವಾಗಿ, ಕಲಾ ಮಾಧ್ಯಮದ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದ ಹೇಳ್ತಾ ಮುಗಿಸೋಕ್ಕೆ ಮುಂಚೆ ಒಂದು ಅದ್ಭುತವಾದ ಒಂದು ಸಾಲು ಹೇಳಿ ಮುಗಿಸ್ತೀನಿ ಬದುಕಿನ ಬಗ್ಗೆ. ನನ್ನ ಬಯೋಗ್ರಫಿ, ಬೀಚಿಯವರ ಆಟೋಬಯೋಗ್ರಫಿಯ ಕೊನೆಯ ಸಾಲು ಎಷ್ಟು ಚೆನ್ನಾಗಿದೆ ನೋಡಿ. ಯಾವನ ಬಾಳು ಬಾಳಲಾರದಷ್ಟು ಕಷ್ಟ ಅಲ್ಲ, ಕನಿಷ್ಠವೂ ಅಲ್ಲ. ಬಾಳಿನಿಂದ ಓಡ್ ಹೋಗ್ಬೇಡ, ಅದನ್ನು ಎದುರಿಸು, ಅದನ್ನೇ ಬಾಳು. ಇದು ಬಾಳಿನಿಂದ ನಾನು ಕಲಿತ ಪಾಠ. ನಿನ್ನ ಬಾಳು ನಿನ್ನಷ್ಟು ಕೆಡಕಲ್ಲ, ಅದನ್ನು ಪ್ರೀತಿಸು. ಪ್ರೀತಿ ನಿನ್ನ ಬಾಳ ಹೊರೆಯನ್ನು ಹಗುರ ಮಾಡ್ತದೆ. ನಿನ್ನ ಹೃದಯದಲ್ಲಿ ದ್ವೇಷಕ್ಕೆ ಮಾತ್ರ ಎಂದೂ ಇಂಬು ಕೊಡಬೇಡ. ಪ್ರೇಮವೇ ಬೆಳಕು, ದ್ವೇಷವೇ ಕತ್ತಲು. ನೀನೇ ಸೃಷ್ಟಿಸಿಕೊಂಡ ಕತ್ತಲಲ್ಲಿ ನೀನೇ ದಾರಿ ತಪ್ಪೀಯ. ಎಡವು ಬಿದ್ದೀಯಾ, ಎಚ್ಚರಿಕೆ ಎಂದು ಆಗಾಗ ನನಗೆ ನಾನೇ ಹೇಳ್ಕೊಳ್ತಿದ್ದೇನೆ. ಹಾಗೇ ಬಾಳ್ತಿದ್ದೇನೆ. ಇಂದು ಬಾಳಿಗೆ ಸ್ವಾಗತ, ನಾಳೆ ಸಾವಿಗೂ ಸ್ವಾಗತ. ನಮಸ್ಕಾರ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.